ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾನಾಯಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಾವು ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟ ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ನೋಡೋಣ ಇನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಕಾಣುತ್ತಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಬನ್ನಿ ವಿಡಿಯೋ ನೋಡೋಣ ಪ್ರಶ್ನೆ ಒಂದು ಈಜಿಪ್ಟ್ನಲ್ಲಿ ಪಿರಮಿಡ್ಗಳನ್ನು ಯಾವ ಅವಧಿಯಲ್ಲಿ ನಿರ್ಮಿಸಲಾಯಿತು ಎನ್ನಲಾಗಿದೆ ಎ ಕ್ರಿಸ್ತಪೂರ್ವ ಎರಡು ಸಾವಿರದ ಆರುನೂರು ಬಿ ಕ್ರಿಸ್ತಪೂರ್ವ ಮೂರು ಸಾವಿರ ಸಿ ಕ್ರಿಸ್ತಪೂರ್ವ ಒಂದು ಸಾವಿರದ ಐದುನೂರು ಡಿ ಕ್ರಿಸ್ತಪೂರ್ವ ಎರಡು ಸಾವಿರದ ಐದುನೂರು ಸರಿಯಾದ ಉತ್ತರ ಎ ಕ್ರಿಸ್ತಪೂರ್ವ ಎರಡು ಸಾವಿರದ ಆರುನೂರು ಪ್ರಶ್ನೆ ಎರಡು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ್ದು ಯಾವಾಗ ಎ ಕ್ರಿಸ್ತಶಕ ಮೂವತ್ತೈದು ಬಿ ಕ್ರಿಸ್ತಶಕ ಇಪ್ಪತ್ತೈದು ಸಿ ಕ್ರಿಸ್ತಶಕ ಇಪ್ಪತ್ತೊಂಬತ್ತು ಡಿ ಕ್ರಿಸ್ತಶಕ ಮೂವತ್ತೆರಡು ಸರಿಯಾದ ಉತ್ತರ ಸಿ ಕ್ರಿಸ್ತ ಶಕ ಇಪ್ಪತ್ತೊಂಬತ್ತು ಪ್ರಶ್ನೆ ಮೂರು ಪ್ರವಾದಿ ಮಹಮ್ಮದನು ಜನಿಸಿದ್ದು ಎಲ್ಲಿ ಎ ಜೆರುಸಲೆಮ್ ಬಿ ಮೆಕ್ಕ ಸಿ ಮನಾಮ ಡಿ ಕಾಬೂಲ್ ಸರಿಯಾದ ಉತ್ತರ ಬಿ ಮೆಕ್ಕ ಪ್ರಶ್ನೆ ನಾಲ್ಕು ಚೀನಾದ ಶಕೆಯು ಏನನ್ನು ಆಧರಿಸಿದೆ ಎ ಸೂರ್ಯ ಬಿ ಚಂದ್ರ ಸಿ ನಕ್ಷತ್ರಗಳ ಚಲನೆ ಡಿ ಸೂರ್ಯ ಮತ್ತು ಚಂದ್ರ ಎರಡು ಸರಿಯಾದ ಉತ್ತರ ಡಿ ಸೂರ್ಯ ಮತ್ತು ಚಂದ್ರ ಎರಡು ಪ್ರಶ್ನೆ ಐದು ಕೊಲಂಬಸ್ನು ಯಾವ ದೇಶದವನು ಎ ಪೋರ್ಚುಗಲ್ ಬಿ ಬ್ರಿಟನ್ ಸಿ ಫ್ರಾನ್ಸ್ ಡಿ ಇಟಲಿ ಸರಿಯಾದ ಉತ್ತರ ಡಿ ಇಟಲಿ ಪ್ರಶ್ನೆ ಆರು ಕ್ರಿಸ್ತಶಕ ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಯಾರು ಕಂಡುಹಿಡಿದರು ಎ ಕಾಬೋಟ್ ಬಿ ಕೊಲಂಬಸ್ ಸಿ ವಾಸ್ಕೋಡ್ಗಾಮ್ ಡಿ ಪಿಯರೆ ಸರಿಯಾದ ಉತ್ತರ ಸಿ ವಾಸ್ಕೋ ಗಾಮ್ ಪ್ರಶ್ನೆ ಏಳು ಇಂಗ್ಲೆಂಡ್ನ ಮೊದಲ ಪ್ರಧಾನಮಂತ್ರಿ ಯಾರು ಎ ಜಾರ್ಜ್ ಟು ಬಿ ರಾಬರ್ಟ್ ವಾಲ್ಪೋಲ್ ಸಿ ಸರ್ ಜಾರ್ಜ್ ಡಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಬಿ ರಾಬರ್ಟ್ ವಾಲ್ಪೋಲ್ ಪ್ರಶ್ನೆ ಎಂಟು ಗನ್ ಪೌಡರ್ ಕಂಡುಹಿಡಿದವರು ಯಾರು ಎ ಚೀನೀಯರು ಬಿ ಇಂಗ್ಲಿಷರು ಸಿ ಭಾರತೀಯರು ಡಿ ಅಮೇರಿಕನ್ನರು ಸರಿಯಾದ ಉತ್ತರ ಎ ಚೀನೀಯರು ಪ್ರಶ್ನೆ ಒಂಬತ್ತು ಚೀನಾ ಕ್ರಾಂತಿಯು ನಡೆದಿದ್ದು ಯಾವಾಗ ಎ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಡಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪ್ರಶ್ನೆ ಹತ್ತು ಜರ್ಮನಿಯು ಯಾವ ದೇಶದ ಮೇಲೆ ದಾಳಿ ಮಾಡಿದ್ದು ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಎ ಅಮೇರಿಕಾ ಬಿ ಇಂಗ್ಲೆಂಡ್ ಸಿ ಜಿಕೋಸ್ಲೊವೇಕಿಯಾ ಡಿ ಪೋಲ್ಯಾಂಡ್ ಸರಿಯಾದ ಉತ್ತರ ಡಿ ಪೋಲ್ಯಾಂಡ್ ಪ್ರಶ್ನೆ ಹನ್ನೊಂದು ಪ್ರಜಾಪ್ರಭುತ್ವವನ್ನು ಮೊದಲು ಜಾರಿಗೊಳಿಸಿದ್ದು ಯಾವ ದೇಶದಲ್ಲಿ ಎ ಗ್ರೀಸ್ ಬಿ ಇಂಗ್ಲೆಂಡ್ ಸಿ ಅಮೇರಿಕಾ ಡಿ ಜಪಾನ್ ಸರಿಯಾದ ಉತ್ತರ ಎ ಗ್ರೀಸ್ ಪ್ರಶ್ನೆ ಹನ್ನೆರಡು ಅಮೇರಿಕಾದಲ್ಲಿ ಗುಲಾಮಗಿರಿಯನ್ನು ನಿಷೇಧಿಸಿದ್ದು ಯಾವಾಗ ಎ ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಬಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸಿ ಹದಿನೆಂಟುನೂರ ಅರವತ್ತೈದರಲ್ಲಿ ಡಿ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಸರಿಯಾದ ಉತ್ತರ ಡಿ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಪ್ರಶ್ನೆ ಹದಿಮೂರು ಆಧುನಿಕ ಜರ್ಮನಿಯ ನೈಜ ಸ್ಥಾಪಕ ಯಾರು ಎ ಹಿಟ್ಲರ್ ಬಿ ನೆಪೋಲಿಯನ್ ಸಿ ಬಿಸ್ಮಾರ್ಕ್ ಡಿ ಮಾರ್ಟಿನ್ ರಿಚ್ ಸರಿಯಾದ ಉತ್ತರ ಸಿ ಬಿಸ್ಮಾರ್ಕ್ ಪ್ರಶ್ನೆ ಹದಿನಾಲ್ಕು ರಷ್ಯಾ ಕ್ರಾಂತಿ ಯಾವಾಗ ನಡೆಯಿತು ಎ ಹತ್ತೊಂಬತ್ತರ ಏಳು ಬಿ ಹತ್ತೊಂಬತ್ತು ನೂರ ಹದಿನೇಳು ಸಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಡಿ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ನೂರ ಹದಿನೇಳು ಪ್ರಶ್ನೆ ಹದಿನೈದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಎಂಬುದು ಯಾವ ದೇಶದ ಕ್ರಾಂತಿಯ ಘೋಷಣೆಯಾಗಿತ್ತು ಎ ರಷ್ಯಾ ಕ್ರಾಂತಿ ಬಿ ಚೀನಾ ಕ್ರಾಂತಿ ಸಿ ಫ್ರಾನ್ಸ್ ಕ್ರಾಂತಿ ಡಿ ಯು ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಫ್ರಾನ್ಸ್ ಕ್ರಾಂತಿ ಪ್ರಶ್ನೆ ಹದಿನಾರು ಇಂಗ್ಲೆಂಡಿನ ಭೀಕರ ಪ್ಲೇಗ್ ಕಾಯಿಲೆ ಯಾವಾಗ ಹರಡಿತು ಎ ಹದಿಮೂರು ನೂರ ನಲವತ್ತು ಬಿ ಹದಿಮೂರು ನೂರ ನಲವತ್ತೆಂಟು ಸಿ ಹದಿಮೂರುನೂರ ಐವತ್ತು ಡಿ ಹದಿಮೂರುನೂರ ಅರುವತ್ತು ಸರಿಯಾದ ಉತ್ತರ ಬಿ ಹದಿಮೂರುನೂರ ನಲವತ್ತೆಂಟು ಪ್ರಶ್ನೆ ಹದಿನೇಳು ರೇಷ್ಮೆಯನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರು ಎ ಚೀನಿಯರು ಬಿ ಭಾರತೀಯರು ಸಿ ರಷ್ಯನ್ನರು ಡಿ ಜಪಾನಿಯರು ಸರಿಯಾದ ಉತ್ತರ ಎ ಚೀನಿಯರು ಪ್ರಶ್ನೆ ಹದಿನೆಂಟು ಅಮೇರಿಕಾದ ಗುಲಾಮಗಿರಿಯನ್ನು ನಿಷೇಧಿಸಿದ್ದು ಯಾವಾಗ ಎ ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಬಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸಿ ಹದಿನೆಂಟುನೂರ ಅರವತ್ತೈದರಲ್ಲಿ ಡಿ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಸರಿಯಾದ ಉತ್ತರ ಡಿ ಹದಿನೆಂಟುನೂರ ಅರುವತ್ತ್ಮೂರರಲ್ಲಿ ಪ್ರಶ್ನೆ ಹತ್ತೊಂಬತ್ತು ಜೀಸಸ್ ಕ್ರಿಸ್ತನು ಜನಿಸಿದ್ದು ಎಲ್ಲಿ ಎ ಜೆರೂಸಲೆಮ್ ಬಿ ಮೆಕ್ಕ ಸಿ ರೋಮ್ ಡಿ ಬೆತ್ಲೆಹೆಮ್ ಸರಿಯಾದ ಉತ್ತರ ಡಿ ಬೆತ್ಲೆಹೆಮ್ ಪ್ರಶ್ನೆ ಇಪ್ಪತ್ತು ಅಮೇರಿಕಾದ ಸ್ವಾತಂತ್ರ್ಯ ಯುದ್ಧವು ಎಷ್ಟು ವರ್ಷಗಳ ಕಾಲ ನಡೆಯಿತು ಎ ಐದು ವರ್ಷಗಳು ಬಿ ಆರು ವರ್ಷಗಳು ಸಿ ಏಳು ವರ್ಷಗಳು ಡಿ ಎಂಟು ವರ್ಷಗಳು ಸರಿಯಾದ ಉತ್ತರ ಸಿ ಏಳು ವರ್ಷಗಳು ಪ್ರಶ್ನೆ ಇಪ್ಪತ್ತೊಂದು ಮೊದಲನೇ ಮಹಾಯುದ್ಧ ಯಾವಾಗ ಮುಗಿಯಿತು ಎ ಹತ್ತೊಂಬತ್ತು ಹದಿನಾರು ಬಿ ಹತ್ತೊಂಬತ್ತು ಹದಿನೇಳು ಸಿ ಹತ್ತೊಂಬತ್ತು ನೂರ ಹದಿನೆಂಟು ಡಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ನೂರ ಹದಿನೆಂಟು ಪ್ರಶ್ನೆ ಇಪ್ಪತ್ತೆರಡು ಚೀನಾಕ್ಕೆ ಭೇಟಿ ನೀಡಿದ ಮೊದಲ ಯುರೋಪಿಯನ್ ಯಾರು ಎ ಮಾರ್ಕ್ ಪೋಲೊ ಬಿ ರಾಬರ್ಟ್ ಫೆರಿ ಸಿ ಕೊಲಂಬಸ್ ಡಿ ಇವರು ಯಾರೂ ಅಲ್ಲ ಸರಿಯಾದ ಉತ್ತರ ಎ ಮಾರ್ಕೋಪೋಲ್ ಪ್ರಶ್ನೆ ಇಪ್ಪತ್ತ್ಮೂರು ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಬಣ್ಣಿಸಲಾಗಿದೆ ಎ ವಿನ್ಸ್ಟನ್ ಚರ್ಚಿಲ್ ಬಿ ಬಿಸ್ಮಾರ್ಕ್ ಸಿ ರಾಬರ್ಟ್ ವಾಲ್ಪೋಲ್ ಡಿ ಇವರು ಯಾರು ಅಲ್ಲ ಸರಿಯಾದ ಉತ್ತರ ಬಿ ಬಿಸ್ಮಾರ್ಕ್ ಪ್ರಶ್ನೆ ಇಪ್ಪತ್ನಾಲ್ಕು ಪ್ರೊಟೆಸ್ಟೆಂಟ್ ಪಂಥವನ್ನು ಯಾರು ಆರಂಭಿಸಿದರು ಎ ಮಾರ್ಟಿನ್ ಲೂಥರ್ ಬಿ ಸೈಂಟ್ ಅಗಸ್ಟಿನ್ ಸಿ ಪೋಪ್ ಜಾನ್ ನಾಲ್ಕು ಡಿ ಇವರು ಯಾರು ಅಲ್ಲ ಸರಿಯಾದ ಉತ್ತರ ಎ ಮಾರ್ಟಿನ್ ಲೂಥರ್ ಪ್ರಶ್ನೆ ಇಪ್ಪತ್ತೈದು ನೂರು ಕದನಗಳ ಸಿಂಹ ಎಂದು ಖ್ಯಾತನಾಗಿದ್ದ ವ್ಯಕ್ತಿ ಯಾರು ಎ ಗ್ಯಾರಿಬಾಲ್ಡಿ ಬಿ ನೆಪೋಲಿಯನ್ ಸಿ ಕೌಂಟಿ ಕವೋರ್ ಡಿ ಮ್ಯಾಜಿನಿ ಸರಿಯಾದ ಉತ್ತರ ಬಿ ನೆಪೋಲಿಯನ್ ಪ್ರಶ್ನೆ ಇಪ್ಪತ್ತಾರು ಹಿಟ್ಲರ್ ಪ್ರಾರಂಭಿಸಿದ ರಾಜಕೀಯ ಪಕ್ಷ ಯಾವುದು ಎ ಲೇಬರ್ ಪಕ್ಷ ಬಿ ನಾಜಿ ಪಕ್ಷ ಸಿ ಡೆಮಾಕ್ರಾಟಿಕ್ ಪಕ್ಷ ಇವು ಯಾವುದು ಅಲ್ಲ ಸರಿಯಾದ ಉತ್ತರ ಬಿ ನಾಜಿ ಪಕ್ಷ ಪ್ರಶ್ನೆ ಇಪ್ಪತ್ತೇಳು ಅಮೇರಿಕಾದ ಮೊದಲ ಅಧ್ಯಕ್ಷ ಯಾರು ಎ ಅಬ್ರಾಹಂ ಲಿಂಕನ್ ಬಿ ಜಾರ್ಜ್ ವಾಷಿಂಗ್ಟನ್ ಸಿ ಎ ಜಿ ಜೇಮ್ಸ್ ಡಿ ಇವರು ಯಾರೂ ಅಲ್ಲ ಸರಿಯಾದ ಉತ್ತರ ಬಿ ಜಾರ್ಜ್ ವಾಷಿಂಗ್ಟನ್ ಪ್ರಶ್ನೆ ಇಪ್ಪತ್ತೆಂಟು ಪ್ರಥಮವಾಗಿ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಿದ ಯುರೋಪಿಯನ್ ರಾಷ್ಟ್ರ ಯಾವುದು ಎ ಜರ್ಮನಿ ಬಿ ಫ್ರಾ ಫ್ರಾನ್ಸ್ ಸಿ ಇಂಗ್ಲೆಂಡ್ ಡಿ ಸ್ವೀಡನ್ ಸರಿಯಾದ ಉತ್ತರ ಸಿ ಇಂಗ್ಲೆಂಡ್ ಪ್ರಶ್ನೆ ಇಪ್ಪತ್ತೊಂಬತ್ತು ಇಂಗ್ಲಿಷ್ ಸಂವಿಧಾನದ ಬೈಬಲ್ ಎಂದು ಯಾವುದನ್ನು ಕರೆಯುತ್ತಾರೆ ಎ ಮಾಗನ್ ಕಾರ್ಟ್ ಬಿ ಹಕ್ಕುಗಳ ಕಾಯ್ದೆ ಸಿ ಫ್ರೆಂಚ್ ಕ್ರಾಂತಿ ಡಿ ಯು ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಮಾಗ್ನ್ ಕಾರ್ಟ್ ಪ್ರಶ್ನೆ ಮೂವತ್ತು ಇಂಗ್ಲೆಂಡ್ನ ಮೊದಲ ಮಹಿಳಾ ಪ್ರಧಾನಿಯಾದವರು ಯಾರು ಎ ಗೋಲ್ಡ್ ಮಿಯರ್ ಬಿ ಮಾರ್ಗ್ರೇಟ್ ಥ್ಯಾಚರ್ ಸಿ ಡೈನಾ ಡಿ ಇವರು ಯಾರೂ ಅಲ್ಲ ಸರಿಯಾದ ಉತ್ತರ ಬಿ ಮಾರ್ಗ್ರೇಟ್ ಥ್ಯಾಚರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್